ವ್ಯಾಪ್ತಿಯಲ್ಲಿ 1030 ಮನೆಗಳಿಗೆ ನೀರು ನುಗ್ಗಿದೆಯಂತೆ. 1030 ಇದು ಲೆಕ್ಕ ಸಿಕ್ಕಿರೋದು. ಸಿಗದೇ ಇರೋದು ಇನ್ನೆಷ್ಟು ಗೊತ್ತಿಲ್ಲ. ಹೆಣ್ಣೂರು ಸಮೀಪದ ಬಾಬಾ ಸಾಹೇಬ್ ಪಾಳ್ಯದಲ್ಲೂ ಕೂಡ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿದೆ. ಕಟ್ಟಡದಲ್ಲಿ ಹಲವು ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಇದೆ. ದುರಂತ ನಡೀತಾನೆ ಇದೆ, ಮೇಲಿಂದ ಮೇಲೆ ದುರಂತಗಳಾಗ್ತಾ ಇದೆ. ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. 1030 ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ಗಿದೆ. ಯಲಂಕದಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದೆ. ಮತ್ತೆ ಬೆಂಗಳೂರಿನ ಆಲ್ಮೋಸ್ಟ್ ಒಂದು 10-11 ಕೆರೆಗಳ ನೀರು ಈ ಯಲಂಕ ಕೆರೆಗೆ ಬರುತ್ತೆ. ಅದೊಂಥರ ಸಂಗಮದ ಪ್ರದೇಶ ಅಂತಲೂ ಕೂಡ ಕರೀತಾರೆ. ಬಟ್ ಈ ಸಲ ಓವರ್ಫ್ಲೋ ಆಗಿದೆ, ಅಧ್ವಾನಗಳಾಗೋಗಿದೆ. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಇಲ್ಲೂ ಕೂಡ ಅಂಥದ್ದೇ ಚಿತ್ರಣ.